ನಕುಲ್ ಲಮೋಕ್ಟೇಲ್ ಟು ಸಿನಿಮಾ ಮ್ಯೂಸಿಕ್ ಡೈರೆಕ್ಟರ್, ಹಾಗೆ ರಾಘವೇಂದ್ರ ಕಾಮತ್ ಸರ್ ಐ ತಿಂಕ್ ಲಮೋಕ್ಟೇಲ್ ಪಾರ್ಟ್ ಒನ್ ಪಾರ್ಟ್ ಟು ಸೇರಿಸಿದ್ರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಸಾಂಗ್ಸ್ ಬರೆದಿರೋದವರೆ. ಸೊ ನಕುಲ್ ಹ್ಯಾಸ್ ಡನ್ ವಂಡರ್ಫುಲ್ ಜಾಬ್. ಆಲ್ರೆಡಿ ಸಾಂಗ್ಸ್ ರಿಲೀಸ್ ಆಗಿದೆ, ನಿನ್ನದೇನೆ ಜನ್ಮ ಮತ್ತೆ ಇನ್ನೂ ಕೆಲವು ಸಾಂಗ್ ಎಲ್ಲ ಸೂಪರ್ ಹಿಟ್ ಆಗಿದೆ. ಸೊ ನಕುಲ್ ಅವ್ರು ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ, ಎಲ್ಲ ಪತ್ರಕರ್ತರಿಗೂ ನಮಸ್ಕಾರ. ನಮ್ಮ ಚಲನಚಿತ್ರವನ್ನು ನೋಡೋಕ್ಕೆ ಅದನ್ನು ಜನರ ತನಕ ತಲುಪಿಸೋದಕ್ಕೆ ನೀವೆಲ್ಲರೂ ಇಲ್ಲಿಗೆ ಬಂದಿದ್ದೀರಾ ನಮ್ಮನ್ನು ಸಹಾಯ ಮಾಡೋಕ್ಕೆ. ಸೊ ಫಸ್ಟ್ ಆಫ್ ಆಲ್ ತುಂಬ ಮನಸ್ಸಿಂದ ಹೇಳ್ತಾ ಇದ್ದೀನಿ, ಧನ್ಯವಾದಗಳು ಅಂತ. ಲವ್ ಮಾಕ್ಟೇಲ್ ಟೂ ಬಗ್ಗೆ ಹೇಳೋದಾದರೆ ತುಂಬಾ ಇದೆ, ಐ ಥಿಂಕ್ ಸಮಯ ತುಂಬಾ ಕಮ್ಮಿ ಇರುತ್ತೆ ಲವ್ ಮಾಕ್ಟೇಲ್ ಟೂ ಬಗ್ಗೆ ಮಾತಾಡೋಕ್ಕೆ. ಒಂದು ಸಣ್ಣ ವರ್ಡ್ ಅಲ್ಲಿ ಹೇಳೋದಾದ್ರೆ ಐ ಥಿಂಕ್ ಕೃಷ್ಣ ಹಾಗೂ ಮಿಲನ ಅವರು ಮೂವಿ ಮೇಕಿಂಗ್ ಅಲ್ಲಿ ಮೆಜಿಷಿಯನ್ಸ್ ಅಂತಾನೆ ಹೇಳ್ಬೋದು. ಬಿಕಾಸ್ ಅವರು ಲವ್ ಮಾಕ್ಟೇಲ್ ಒನ್ ಎಷ್ಟು ಚೆನ್ನಾಗಿ ಮಾಡಿದ್ರು, ಅದೇ ಥರ ಲವ್ ಮಾಕ್ಟೇಲ್ ಟೂನು ಇನ್ನೂ ಶ್ರೀ ಸರ್ ಅವ್ರು ಹೇಳ್ದಂಗೆ ಇನ್ನೂ ಮೆಚೂರ್ಡ್ ಆಗಿ ಸ್ಕ್ರಿಪ್ಟ್ ಬರೆದು ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಎಲ್ಲ ಆಕ್ಟರ್ಸ್ ಜೊತೆ ತುಂಬ ಕೆಲಸ ಮಾಡಿ ತುಂಬ ಶ್ರಮ ಪಟ್ಟು ಏನೇ ಲಾಕ್ಡೌನ್ ಇದ್ರು ಕಷ್ಟಪಟ್ಟು ಮಾಡಿದ್ದಾರೆ. ಆ್ಯಂಡ್ ಐ ಥಿಂಕ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನಾನು ಸುಮ್ಮನೆ ಹೇಳೋಕ್ಕಿಂತ ಒಂದು ಸಣ್ಣ ಉದಾಹರಣೆ ಕೊಡೋಕ್ಕೆ ಇಷ್ಟಪಡ್ತೀನಿ. ನಿನ್ನದಿನ ಜನ್ಮ ಹಾರ್ಟ್ ರಿಲೀಸ್ ಆಗಿತ್ತು, ಅದಾದ್ಮೇಲೆ ಇವ್ರು ಲಡಾಖಿಗೆ ಹೋಗಿ ಬಂದರು, ಶೂಟಿಂಗ್ ಎಲ್ಲ ಮುಗಿಸ್ಕೊಂಬಂದ್ರು. ಮುಗಿಸ್ಕೊಂಬಂದ ತಕ್ಷಣ ನೆಕ್ಸ್ಟ್ ಡೇನೆ ಕೃಷ್ಣ ಅವರು ಎಡಿಟಿಂಗ್ ಮುಗಿಸ್ಬಿಟ್ಟಿದ್ದಾರೆ ಹಾಡ್ದು, ಒಂದು ರಫ್ 99% ಎಡಿಟ್ ಮುಗಿಸ್ಬಿಟ್ಟು ಕಳಿಸಿದ್ರು. ನಾನು ನಿದ್ದೆ ಮಾಡಿ 2 ದಿನ ಆಗಿತ್ತು, ಆ ಟೈಮ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಎಲ್ಲ ನಡೀತಾ ಇತ್ತು. ಸೊ ಆಗಿತ್ತು 48 ಗಂಟೆ ನಿದ್ದೆ ಮಾಡಿ, ಇನ್ನೇನು ಬೆಳಗಿನ ಜಾವ 6:30 ಕೊಲಾಪ್ಸ್ ಆಗಿಬಿಡ್ತಿದ್ದೆ ನಾನು. ಕೃಷ್ಣ ಅವ್ರದ್ದು ಇಮೇಲ್ ಬಂತು ವಿತ್ ವಿಜುವಲ್ಸ್, ನೋಡಿ ನಿನ್ನದೇನೆ ಜನ್ಮ ಹಾಡ್ ಎಡಿಟ್ ಮಾಡ್ಕೊಟ್ಟಿದ್ದೀನಿ ಅಂತ. ಅದು ನೋಡಿದ ತಕ್ಷಣ ನಾನು 6:30 ನೋಡಕ್ ಶುರು ಮಾಡಿದೆ. ಐ ಥಿಂಕ್ 7:30 ತನಕ ಅದೇ ಒಂದೇ ಹಾಡು ಲೂಪಲ್ಲಿ ನಾನು ಬರೀ ನೋಡ್ತಾ ಇದ್ದೀನಿ, ನಾನು ಹಾಡು ಕೇಳ್ತಾ ಇಲ್ಲ, ಆ ಕಡೆ ಬರೀ ವಿಜುವಲ್ಸ್ ನೋಡಿ ಸುಸ್ತಾಗ್ಬಿಟ್ಟಿದೆ. ನಾ ಇಮಿಡಿಯೇಟ್ ಆಗಿ ಫೋನ್ ಮಾಡಿಬಿಟ್ಟು ಕೃಷ್ಣ ಅವ್ರಿಗೆ, ಸರ್ ಏನ್ ಮಾಡಿದ್ದೀರಾ ನೀವು, ಇದು ಇಟ್ಸ್ ಸಮಥಿಂಗ್ ಅನ್ಇಮ್ಯಾಜಿನೇಬಲ್ ಅಂತ ಹೇಳಿದವ್ರಿಗೆ ಫೋನ್ ಮಾಡಿಬಿಟ್ಟು. ಹಾಗೂ ಅಮ್ಮ ಮಲ್ಕೊಂಡಿದ್ರು, ನನ್ನ ವೈಫ್ ಮಲ್ಕೊಂಡಿದ್ರು, ಎಲ್ಲರನ್ನ ಎಬ್ಸ್ಬಿಟ್ಟು ಬನ್ನಿ ನೋಡಿ ನೋಡಿ ವಿಜುವಲ್ಸ್ ಏನ್ ಸಖತ್ತಾಗಿದೆ ಈ ಮೂವಿಗೆ ಅಂತ. ಅವರು ಕೂತ್ಕೊಂಡು ಒಂದು 1.5 ಗಂಟೆ ನೋಡಿದ್ರು ರಿಪೀಟ್ ಮೋಡಲ್ಲಿ. ಸೊ ಐ ಥಿಂಕ್ ಒನ್ ಸಚ್ ಸ್ಮಾಲ್ ಇನ್ಸ್ಟೆನ್ಸ್ ಔಟ್ ಆಫ್ ಮೆನಿ ಹೇಳ್ಬೇಕಂತಂದ್ರೆ, ಮತ್ತೆ ಅವರಿಬ್ರು ಧೈರ್ಯನೂ ಮೆಚ್ಕೋಬೇಕು. ಬಿಕಾಸ್ ನನಗೆ ಒಂದು ತುಂಬ ದೊಡ್ಡ ಜವಾಬ್ದಾರಿನ ವಹಿಸ್ಕೊಟ್ಟಿದ್ರು. ಲವ್ ಮಾಕ್ಟೇಲ್ ಒನ್ ಅಷ್ಟು ಸಕ್ಸಸ್ಫುಲ್ ಆಗಿ ಲವ್ ಮಾಕ್ಟೇಲ್ ಟು ಸಂಗೀತ ನಿರ್ದೇಶನ ಮಾಡೋಕ್ಕೆ ನನ್ನನ್ನು ಆಯ್ಕೆ ಮಾಡಿದರು. ಸೊ ದಟ್ ವಾಸ್ ಅ ವೆರಿ ಬಿಗ್ ರೆಸ್ಪಾನ್ಸಿಬಿಲಿಟಿ. ಐ ಹೋಪ್ ಐ ಮೀನ್ ನಾನೇನು ಕೊಡಬೇಕಾಗಿ ಬಂದಿಲ್ಲ ಅವ್ರಿಗೆ. ಬಿಕಾಸ್ ಕೃಷ್ಣ ಹಾಗೂ ಮಿಲನ್ ಅವ್ರಿಗೆ ಮೈಂಡಲ್ಲಿ ಎಷ್ಟು ಕ್ಲಾರಿಟಿ ಇದೆ ಅವ್ರಿಗೆ ಏನು ಬೇಕು ಅಂತ, ಅವರು ತೆಗೆಸ್ಕೋತಾರೆ ನಮ್ಮ ಕೈಯಿಂದ ಕೆಲಸ, ತುಂಬ ಸ್ಮಾರ್ಟ್ ಆಗಿ ಅವ್ರಿಗೆ ಗೊತ್ತು. ಹಂಗಂತ ಯಾವತ್ತೂ ನನ್ನ ಮೇಲೆ ಪ್ರೆಷರ್ ಅಂತೂ ಹಾಕ್ಲೇ ಇಲ್ಲ ಅವರು. ನೋಡಿ ಲವ್ ಮಾಕ್ಟೇಲ್ ಒನ್ ಎಷ್ಟು ಸಕ್ಸಸ್ ಆಗಿದೆ, ಲವ್ ಮಾಕ್ಟೇಲ್ ಟೂನು ಹಂಗೆ ಅಷ್ಟೇ ಚೆನ್ನಾಗಿರ್ಬೇಕು, ಹಿಟ್ ಸಾಂಗ್ ಬೇಕು ಅಂತೆಲ್ಲ, ಕಥೆ ಅದಕ್ಕೆ ಬೇಕಾಗಿರೋ ಹಾಡುಗಳು ಅದಕ್ಕೆ ಬೇಕಾಗಿರೋ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಷ್ಟೇ ನಮ್ಮ ಫೋಕಸ್ ಇದ್ದಿದ್ದು. ಸೊ ಐ ಥಿಂಕ್ ಈ ಅಪ್ರೋಚ್ ನಂಗೆ ತುಂಬ ಇಷ್ಟ ಆಗಿದ್ದು. ಹಾಗೂ ಈ ಲವ್ ಮಾಕ್ಟೇಲ್ ಟು ಮ್ಯೂಸಿಕ್ ಜರ್ನಿ ಏನಿದೆ ಅದನ್ನು ಎಷ್ಟು ಆರಾಮವಾಗಿ ಮಾಡೋಕೆ ಒಂದೇ ಕಾರಣ ಕೃಷ್ಣ ಹಾಗೂ ಮಿಲನ್ ಅವರು ಕೊಟ್ಟಿರೋಂಥ ಫ್ರೀಡಮ್ ನನಗೆ. ಸೊ ತುಂಬ ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ, ಟು ಮೇಕ್ ಫಾರ್ ಮೇಕಿಂಗ್ ಮಿ ಫೀಲ್ ವೆರಿ ಕಂಫರ್ಟೇಬಲ್. ಮತ್ತೆ ಇನ್ನೊಂದು ಡಿವಿಷನ್ ಮ್ಯೂಸಿಕ್ ಅಂದ ತಕ್ಷಣ ಬರದೇ ಸಾಹಿತ್ಯ. ಐ ಥಿಂಕ್ ರಾಘವೇಂದ್ರ ಕಾಮತ್ ಸರ್ ಅವರು ಲವ್ ಮಾಕ್ಟೇಲ್ ಒನ್ ಅಲ್ಲಿ ಏನು ಜಾದು ತೋರಿಸಿದ್ರು ಅದೇ ಜಾದುವನ್ನ ಲವ್ ಮಾಕ್ಟೇಲ್ ಟೂ ಅಲ್ಲೂ ತೋರಿಸಿದ್ದಾರೆ. ಬೆಸ್ಟ್ ಎಕ್ಸಾಂಪಲ್ ಸಂಚಾರಿ ಆಗುನಿ ಹಾಡಿಗೆ ಬಂದಿರುವಂತ ಅಪ್ರಿಸಿಯೇಷನ್ ಏನಿದೆ ರಾಘವೇಂದ್ರ ಕಾಮತ್ ಸರ್, ಹ್ಯಾಟ್ಸ್ ಆಫ್ ಟು ಯು. ಥ್ಯಾಂಕ್ ಯು ಸೋ ಮಚ್ ಫಾರ್ ನನ್ನ ಟ್ಯೂನ್ಸ್ಗಳಿಗೆ ಒಂದು ಹೊಸ ಜೀವ ಕೊಟ್ಟಿದ್ದೆ ನೀವು. ಸೊ ತುಂಬ ಧನ್ಯವಾದಗಳು ನಿಮಗೆ. ಎಲ್ಲ ಟ್ರೈಲರ್ ರಿಲೀಸ್ ಆಗಿದೆ, ಎಲ್ಲರೂ ಸಪೋರ್ಟ್ ಮಾಡಿ, ಮೂವಿ ಅತಿ ಶೀಘ್ರದಲ್ಲಿ ರಿಲೀಸ್ ಆಗುತ್ತೆ, ಎಲ್ಲರೂ ಸಪೋರ್ಟ್ ಮಾಡಿ, ನಿಮ್ಗೆಲ್ಲರೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.